ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಸುಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ದೇವಯಾನಿ ಹಾಗೂ ಕಚನ ಪ್ರೇಮ ಕಥೆಯನ್ನು ಹೇಳಿದ್ದೆ. ಇಲ್ಲಿ ಮತ್ತೆರಡು ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಹೊರಟಿದ್ದೀನಿ. ಒಂದು, ಚಂದ್ರವಂಶದ ಮೂಲ ಹೇಗೆ ಶುರುವಾಯಿತು ಅನ್ನೋದಾದರೆ, ಎರಡನೆಯದ್ದು ಆರ್ಯರು ಎಲ್ಲಿಂದಲೋ ಬಂದವರು ಅನ್ನೋ ಕಲ್ಪನೆ ಇದೆಯಲ್ಲ, ಆ ಇಡೀ ಕಲ್ಪನೆಯೇ ಸುಳ್ಳು ಅನ್ನೋದು. ಅಂದರೆ ಇಡೀ ಜಗತ್ತಿನ ನಾಗರಿಕತೆಯ ಮೂಲ ಭಾರತವೇ ಆಗಿತ್ತು ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದು ಹೇಗೆ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಸೊ ಇನ್ನು ತಡ ಮಾಡೋದು ಯಾಕೆ, ಬನ್ನಿ ವಿಷಯಕ್ಕೆ ಹೋಗೇ ಬಿಡೋಣ. ಗೆಳೆಯರೇ, ಅಲ್ಲಿ ಭಗ್ನ ಪ್ರೇಮಿಯಾದ ದೇವಯಾನಿ ಕಚನಿಗೆ ಶಾಪ ಕೊಡ್ತಾಳೆ. ಪ್ರತಿಯಾಗಿ ಕಚ ಕೂಡ ದೇವಯಾನಿಗೆ ಕ್ಷತ್ರಿಯನನ್ನು ಮದುವೆ ಆಗು ಅನ್ನೋ ಶಾಪ ಕೊಡ್ತಾನೆ. ಅಲ್ಲಿಗೆ ಅವರಿಬ್ಬರು ಬೇರೆ ಆಗ್ತಾರೆ. ಆದರೆ ಒಂದು ಪ್ರೇಮ ಭಗ್ನವಾದ ಮಾತ್ರಕ್ಕೆ ಬದುಕು ಅನ್ನೋದು ಅಲ್ಲಿಗೆ ನಿಂತು ಹೋಗೋದಿಲ್ವಲ್ಲ. ಮಹಾಭಾರತ ಸೇರಿದ ಹಾಗೆ ದೇವಯಾನಿಯ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖ ಇದೆಯೋ ಅಲ್ಲೆಲ್ಲ ಅವಳನ್ನು ಮಹಾ ಅಹಂಕಾರಿ ಹೆಣ್ಣಾಗಿ ಚಿತ್ರಿಸಲಾಗಿದೆ. ದಾನವರ ಗುರು ಮಹಾನ್ ಪ್ರತಿಭಾವಂತ ಶುಕ್ರಾಚಾರ್ಯರ ಏಕಮಾತ್ರ ಪುತ್ರಿ ದೇವಯಾನಿಯನ್ನು ಆಚಾರ್ಯರು ಅತಿಯಾದ ಪ್ರೀತಿಯಲ್ಲಿ ಬೆಳೆಸಿದರು. ಪರಿಣಾಮ ಅವಳು ಹಠಮಾರಿ ಹೆಣ್ಣಾದ್ಲು. ಈ ಆಚಾರ್ಯರು ವೃಷಪರ್ವ ಅನ್ನೋ ರಾಕ್ಷಸ ಸಂಕುಲದ ಅರಸನಿಗೆ ರಾಜಗುರುವಾಗಿದ್ದರು. ಆ ವೃಷಪರ್ವನ ಮಗಳು ಶರ್ಮಿಷ್ಠೆ, ದೇವಯಾನಿಯದ್ದೇ ವಯಸ್ಸಿನ ಯುವತಿಯವಳು. ದೇವಯಾನಿ ಹಾಗೂ ಶರ್ಮಿಷ್ಠೆ ಇಬ್ಬರ ನಡುವೆ ಒಂದು ಸ್ನೇಹ ಇತ್ತು. ಅದೊಂದಿನ ವಿಹಾರಕ್ಕೆ ಹೋದ ಗೆಳತಿಯರಿಬ್ಬರು ಕಾಡಿನ ಕಲ್ಯಾಣಿಯೊಂದರಲ್ಲಿ ಜಲಕ್ರೀಡೆ ಮುಗಿಸಿ ಬರುವಾಗ ಬಟ್ಟೆಯ ವಿಷಯಕ್ಕೆ ಜಗಳ ಮಾಡ್ಕೋತಾರೆ. ದೇವಯಾನಿಯ ವಸ್ತ್ರಗಳನ್ನು ಗೊತ್ತಾಗದೆ ಶರ್ಮಿಷ್ಠೆ ಧರಿಸಿದ್ಲು ಅನ್ನೋ ಕಾರಣಕ್ಕೆ ಸಿಟ್ಟಾದ ದೇವಯಾನಿ ಗೆಳತಿಯನ್ನು ನಿಂದಿಸೋದಕ್ಕೆ ಶುರು ಮಾಡ್ತಾಳೆ. ರಾಜನ ಮಗಳು ಶರ್ಮಿಷ್ಠೆ ತನ್ನ ದಾಸಿಯರ ಮುಂದೆ ಬಯಸ್ಕೊಂಡು ಸುಮ್ಮನಿದ್ದಾಳಾ, ಅವಳು ಕೂಡ ಜಗಳಕ್ಕೆ ನಿಂತು ಬಿಡ್ತಾಳೆ. ಇಬ್ಬರು ಹೆಂಗಸರ ನಡುವಿನ ಜಗಳ, ಅದು ಇನ್ನು ಹೇಗಿರಬಹುದು ಅಂತ ಮತ್ತೆ ಹೇಳಬೇಕಾ? ನನ್ನ ತಂದೆಯ ಆಶ್ರಯದಲ್ಲಿದ್ದು ನಮ್ಮ ಹಂಗಿನ ಅನ್ನ ತಿನ್ನೋ ನಿಮಗೆ ಇಷ್ಟೊಂದು ಅಹಂಕಾರ ಒಳ್ಳೆಯದಲ್ಲ ಅಂತ ಶರ್ಮಿಷ್ಠೆ ದೇವಯಾನಿಯನ್ನು ಹಂಗಿಸ್ತಾಳೆ. ಜಗಳ ತಾರಕಕ್ಕೇರಿ ಕಡೆಗೆ ತನ್ನ ದಾಸಿಯರ ಸಹಾಯದಿಂದ ದೇವಯಾನಿಯನ್ನು ಬಾವಿಯೊಂದರಲ್ಲಿ ತಳ್ಳಿಸಿ ಶರ್ಮಿಷ್ಠೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಸಂಜೆ ಸಮೀಪಿಸ್ತಿತ್ತು. ಕಾಪಾಡಿ ಕಾಪಾಡಿ ಅಂತ ಅದೆಷ್ಟೇ ಕೂಗಿದ್ರೂ ಅಲ್ಲಿ ಬಂದು ಕೈ ಹಿಡಿದು ಮೇಲೆತ್ತೋದಕ್ಕೆ ಯಾರೂ ಇರಲಿಲ್ಲ. ಇನ್ನು ತನ್ನ ಬದುಕು ಇಲ್ಲಿಗೆ ಮುಗಿದು ಹೋಯ್ತಾ, ತಾನು ಏನಾದೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗದ ಹಾಗೆ ತಾನು ಸಾವಿಗೀಡಾಗಬೇಕಾ? ಎಂಥ ಕೆಲಸ ಮಾಡಿಬಿಟ್ಲು ಶರ್ಮಿಷ್ಠೆ. ಕೋಪದಿಂದ ಆವೇಶದಿಂದ ಹಲ್ಕಡಿತ, ಯಾರಾದರೂ ಆ ಹಾದಿಯಲ್ಲಿ ಬರಬಹುದು, ತನ್ನನ್ನು ಕಾಪಾಡಬಹುದು ಅನ್ನೋ ಆಸೆಯನ್ನು ಇಟ್ಕೊಂಡು ಕೂಗತೊಡಗಿದ್ಲು ದೇವಯಾನಿ. ಸಮಯ ಕಳೆದ ಹಾಗೆ ಅವಳ ದನಿಯಲ್ಲಿನ ಶಕ್ತಿ ಕಡಿಮೆಯಾಗಿ ಮನಸ್ಸಲ್ಲಿ ನಿರಾಸೆ ಮೂಡೋದಕ್ಕೆ ಶುರುವಾಗಿತ್ತು. ಅದೇ ಸಮಯಕ್ಕೆ ಆ ಕಾಡಿಗೆ ಬೇಟೆಗಾಗಿ ಬಂದಿದ್ದ ಚಂದ್ರವಂಶದ ಅರಸ ಯಯಾತಿ ನೀರು ಹುಡುಕ್ತಾ ಆ ಬಾವಿಯ ಹತ್ತಿರಕ್ಕೆ ಬರ್ತಾನೆ. ಅಲ್ಲಿ ಅವನ ಕಿವಿಗೆ ಹೆಣ್ಣೊಂದರ ಆರ್ತನಾದ ಕೇಳಿಸ್ತು. ಕುದುರೆ ಇಳಿದು ಬಾವಿಯ ಹತ್ತಿರಕ್ಕೆ ಬಂದವನು ಅಸಹಾಯಕಳಾಗಿ ಸಹಾಯಕ್ಕೆ ಅಂಗಲಾಚುತ್ತಿದ್ದ ದೇವಯಾನಿಯನ್ನು ನೋಡ್ತಾನೆ. ತಕ್ಷಣ ತಡ ಮಾಡದೆ ಅವಳನ್ನು ಬಾವಿಯಿಂದ ಮೇಲಕ್ಕೆತ್ತಾನೆ. ತನ್ನೆದುರು ನಿಂತಿದ್ದ ರಾಜನನ್ನು ನೋಡಿದ ದೇವಯಾನಿ ನಾಚಿ ನೀರಾದ್ಲು. ಪರಸ್ಪರ ಪರಿಚಯ ಆಯಿತು. ಕಡೆಗೆ ದೇವಯಾನಿ ತನ್ನನ್ನು ಮದುವೆಯಾಗುವಂತೆ ಯಯಾತಿಯನ್ನು ಕೇಳ್ಕೋತಾಳೆ. ರಾಜ, ನೀನು ನನ್ನ ಬಲಹಸ್ತವನ್ನು ಹಿಡಿದು ಬಾವಿಯಿಂದ ಮೇಲಕ್ಕೆತ್ತಿದೀಯಾ. ಕನ್ಯೆಯೊಬ್ಬಳ ಬಲಹಸ್ತವನ್ನು ಹಿಡಿಯುವ ಅಧಿಕಾರ ಇರೋದು ಅವಳ ಗಂಡನಿಗೆ ಅಥವಾ ಗಂಡನಾಗುವವನಿಗೆ ಮಾತ್ರ. ಹೀಗಾಗಿ ನೀನೇ ನನ್ನ ಪತಿ ಅಂದುಬಿಟ್ಲು ದೇವಯಾನಿ. ಯಯಾತಿಗೋ ಜೀವನೇ ಬಾಯಿಗೆ ಬಂದ ಅನುಭವ. ಅವಳು ಹೇಳಿ ಕೇಳಿ ಶುಕ್ರಾಚಾರ್ಯರ ಮಗಳು, ಅವರು ದಾನವ ಕುಲದ ಗುರುಗಳು. ಅವರ ಮಗಳನ್ನು ತಾನು ಕ್ಷತ್ರಿಯ ಮದುವೆಯಾಗೋದಕ್ಕಾದರೂ ಸಾಧ್ಯನಾ? ಮುಖದಲ್ಲಿ ಮೂಡಿದ ಬೆವರು ಒರೆಸ್ಕೊಂಡು ದಿಗ್ಭ್ರಾಂತನಾಗಿ ನಿಂತಿದ್ದ ಯಯಾತಿ. ಅವನಿಗೆ ದೇವಯಾನಿನೇ ಸಮಾಧಾನ ಮಾಡ್ತಾಳೆ. ಅವನನ್ನು ತನ್ನ ತಂದೆಯ ಬಳಿಗೆ ಕರೆದೊಯ್ದು ನಡೆದದ್ದೆಲ್ಲವನ್ನ ವಿವರಿಸಿ ಈ ಹಿಂದೆ ಕಚಾ ಕೊಟ್ಟಿದ್ದ ಶಾಪದ ಬಗ್ಗೆ ಕೂಡ ಯಯಾತಿಗೆ ಗೊತ್ತು ಮಾಡಿಸ್ತಾಳೆ. ಕಡೆಗೆ ಯಯಾತಿ ದೇವಯಾನಿಯನ್ನು ಮದುವೆಯಾಗೋದಕ್ಕೆ ಒಪ್ಪಿಕೊಂಡ. ಆದರೆ ಅವಳಿಗೆ ಶರ್ಮಿಷ್ಠೆಯ ಮೇಲೆ ಸಿಟ್ಟಿತ್ತಲ್ಲ, ಆ ಪ್ರತೀಕಾರವನ್ನು ತೀರಿಸ್ಕೊಳ್ಳದೆ ಹಾಗೆ ಬಿಟ್ಟುಬಿಟ್ರೆ ಅವಳು ಶುಕ್ರಾಚಾರ್ಯರ ಮಗಳು ದೇವಯಾನಿ ಹೇಗಾದಳು? ದೇವಯಾನಿ ತನ್ನ ತಂದೆಯ ಮುಂದೆ ತನಗಾದ ಅವಮಾನವನ್ನು ಹೇಳ್ಕೋತಾಳೆ. ರಾಜನ ಭಿಕ್ಷೆಯಲ್ಲಿ ಬದುಕುವ ಅವಶ್ಯಕತೆ ನಮಗೇನಿದೆ ಅಂತ ಆಚಾರ್ಯರನ್ನು ಮೂದಲಿಸ್ತಾಳೆ. ಅವರು ಕೆರಳೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡ್ತಾಳೆ ದೇವಯಾನಿ. ಅವಳ ಮಾತುಗಳನ್ನೆಲ್ಲ ಕೇಳಿ ಶುಕ್ರಾಚಾರ್ಯರ ಸಿಟ್ಟು ನೆತ್ತಿಗೇರುತ್ತೆ. ಸೀದಾ ಅವರು ರಾಜ ಋಷಪರ್ವನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ದೇವಯಾನಿ ಹಾಗೂ ಶರ್ಮಿಷ್ಠೆಯರ ಕದನವನ್ನು ರಾಜನಿಗೆ ತಿಳಿಸಿ, ತನ್ನ ಮಗಳನ್ನು ಕೊಲ್ಲೋದಕ್ಕೆ ನಿನ್ನ ಮಗಳು ಪ್ರಯತ್ನಿಸಿದಾಳೆ ರಾಜ, ಭಿಕ್ಷೆಯ ಔದಾರ್ಯದ ಮಾತುಗಳು ಬಂದ ಮೇಲೆ ನಾನು ಆತ್ಮಾಭಿಮಾನವಿಲ್ಲದೆ ಇನ್ನು ನಿನ್ನ ಆಸ್ಥಾನದಲ್ಲಿ ನಿಲ್ಲಲಾರೆ ಅಂತ ಹೊರಡೋದಕ್ಕೆ ಅನುವಾಗ್ತಾರೆ. ಅವರ ಸಿಟ್ಟನ್ನು ಕಂಡೇ ಬೆದರಿ ಹೋದ ವೃಷಪರ್ವ ತನ್ನ ಹಾಗೂ ತನ್ನ ಮಗಳ ಅಪರಾಧವನ್ನು ಮನ್ನಿಸುವಂತೆ ಬೇಡ್ಕೋತಾನೆ. ಪ್ರತಿಯಾಗಿ ಏನು ಮಾಡೋದಕ್ಕೂ ತಾವಿಬ್ಬರೂ ಸಿದ್ಧ ಅಂತ ಹೇಳ್ತಾನೆ. ಕಡೆಗೆ ದೇವಯಾನಿಯ ಬಯಕೆಯಂತೆ ರಾಕ್ಷಸ ಅರಸನ ಮಗಳು ಶರ್ಮಿಷ್ಠೆ ತನ್ನ ರಾಜ್ಯದ ಹಿತವನ್ನು ಕಾಪಾಡೋದಕ್ಕಾಗಿ ದೇವಯಾನಿಯ ದಾಸಿಯಾಗೋದಕ್ಕೆ ಒಪ್ಕೋತಾಳೆ. ಹೀಗೆ ಒಂದು ಕಡೆ ಚಂದ್ರವಂಶದ ಅರಸನನ್ನ ಪತಿಯಾಗಿ ಮತ್ತೊಂದು ಕಡೆ ರಾಕ್ಷಸ ರಾಜನ ಮಗಳು ಶರ್ಮಿಷ್ಠೆಯನ್ನ ದಾಸಿಯಾಗಿ ಪಡೆದ ದೇವಯಾನಿ ಅದೇ ಅಹಂಕಾರ ಹಾಗೂ ಮದದಲ್ಲೇ ಯಯಾತಿಯ ಜೊತೆ ಅವನ ಅರಮನೆಗೆ ಹೋಗ್ತಾಳೆ. ಇಲ್ಲಿ ನಿಮಗೆ ಯಯಾತಿ ಅನ್ನೋ ರಾಜನ ಬಗ್ಗೆ ಕೂಡ ಒಂದಷ್ಟು ಹೇಳಬೇಕು. ಇದು ಮಹಾಭಾರತದಲ್ಲಿ ನಾವು ಕಾಣುವ ಚಂದ್ರವಂಶದ ಪೂರ್ವಜರಿಗೆ ಸಂಬಂಧಿಸಿದ ವಿವರ. ಇದನ್ನು ತಿಳ್ಕೊಳ್ಳದೆ ನಾವು ಕುರುಪಾಂಡವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿನೇ ಅವರಿಬ್ಬರ ಮೂಲವನ್ನು ನಿಮಗೆ ಹೇಳೋದಿಕ್ಕೆ ಹೊರಟಿದ್ದೀನಿ. ಈ ಯಯಾತಿ ಚಂದ್ರವಂಶದ ಅರಸ ಪುರೂರವನ ಮಗ. ಪುರೂರವ ಮಹಾನ್ ಶಕ್ತಿಶಾಲಿ, ಅವನು ಚಂದ್ರನಿಗೆ ಮೊಮ್ಮಗನಾಗಬೇಕು. ಇಡೀ ಭೂಮಂಡಲವನ್ನು ಆಳ್ತಿದ್ದ ಪುರೂರವ ಸ್ವರ್ಗದ ಅಪ್ಸರೆ ಊರ್ವಶಿಯನ್ನು ಮದುವೆಯಾಗ್ತಾನೆ. ಗಂಧರ್ವರಿಂದ ಅಗ್ನಿವಿದ್ಯೆಯನ್ನು ಕಲಿತಾನೆ. ಅವನ ಮಗನ ಹೆಸರು ಆಯುವು. ಆಯುವಿನ ಮಗ ನಹುಷ. ಈ ನಹುಷ ಕೂಡ ಮಹಾನ್ ಧರ್ಮಿಷ್ಠ ಹಾಗೂ ಶಕ್ತಿಶಾಲಿ. ಒಂದು ಬಾರಿ ದೇವರಾಜ ಇಂದ್ರ ವೃತ ಅನ್ನೋ ರಾಕ್ಷಸನನ್ನು ಕೊಂದು ಶಾಪಗ್ರಸ್ತನಾದಾಗ ಅವನು ಅನಿವಾರ್ಯವಾಗಿ ಇಂದ್ರ ಪದವಿಯನ್ನು ಬಿಡಬೇಕಾಗಿ ಬಂತು. ಆಗ ದೇವತೆಗಳು ನಹುಷನನ್ನು ಇಂದ್ರನಾಗುವಂತೆ ಕೇಳ್ಕೋತಾರೆ. ದೇವತೆಗಳ ಒತ್ತಾಯಕ್ಕೆ ಮಣಿದು ಇಂದ್ರ ಪದವಿಯನ್ನು ಒಪ್ಪಿಕೊಂಡ ನಹುಷ ಅಲ್ಲಿ ಇಂದ್ರನ ಪತ್ನಿ ಶಚಿದೇವಿ ಕೂಡ ತನಗೆ ಪತ್ನಿಯಾಗಬೇಕು ಅಂತ ಬಯಸ್ತಾನೆ. ಇದಕ್ಕೊಪ್ಪದ ಶಚಿದೇವಿ ಒಂದು ತಂತ್ರ ಮಾಡ್ತಾಳೆ. ನಹುಷೇಂದ್ರ, ಈ ಹಿಂದಿನ ಇಂದ್ರ ಯಾವತ್ತೂ ಸಪ್ತರ್ಷಿಗಳು ಹೊತ್ತ ಪಲ್ಲಕ್ಕಿಯಲ್ಲಿ ಪ್ರಯಾಣ ಮಾಡಿರಲಿಲ್ಲ. ನೀನು ಆ ಕೆಲಸವನ್ನು ಮಾಡಿದರೆ ನಾನು ನಿನ್ನನ್ನು ಮದುವೆಯಾಗ್ತೀನಿ ಅಂತ ಹೇಳ್ತಾಳೆ ಶಚಿದೇವಿ. ಅದಕ್ಕೆ ಒಪ್ಪಿಗೆ ಸೂಚಿಸಿದ ನಹುಷ ಸಪ್ತರ್ಷಿಗಳನ್ನು ಕರೆಸಿ ಅವರಿಂದ ತನ್ನ ಪಲ್ಲಕ್ಕಿಯನ್ನು ಹೊರಿಸಿಬಿಡ್ತಾನೆ. ಹಾಗೆ ಪಲ್ಲಕ್ಕಿಯಲ್ಲಿ ಪ್ರಯಾಣ ಮಾಡುವಾಗ ಧರ್ಮ ಜಿಜ್ಞಾಸೆಯ ಪ್ರಶ್ನೆಯನ್ನು ಕೇಳುವ ಋಷಿವರ್ಯರು ಅದಕ್ಕೆ ಸೂಕ್ತ ಉತ್ತರ ಕೊಡದ ನಹುಷನನ್ನು ನೀನು ಹೆಬ್ಬಾವಾಗುವಂಥ ಶಾಪ ಕೊಡ್ತಾರೆ. ಮತ್ತೊಂದು ಮೂಲದ ಪ್ರಕಾರ ಋಷಿಯೊಬ್ಬರಿಗೆ ನಹುಷನ ಕಾಲು ತಾಕಿದ್ರಿಂದ ಕೋಪಗೊಂಡ ಅವರು ಅವನನ್ನು ಭೂಲೋಕದಲ್ಲಿ ಹಾವಾಗಿ ಬಿದ್ದಿರುವಂಥ ಶಪಿಸ್ತಾರೆ ಅಂತ ಹೇಳಲಾಗಿದೆ. ಒಟ್ಟಾರೆ ಅವನ ಅಹಂಕಾರ ಹಾಗೂ ಪರಸ್ತ್ರೀ ಮೋಹ ನಹುಷನನ್ನು ಇಂದ್ರ ಪದವಿಯಿಂದ ಸರಿಸೃಪವಾಗುವ ಸ್ಥಿತಿಗೆ ತಂದುಬಿಡ್ತು. ತನ್ನ ತಪ್ಪಿನ ಅರಿವಾದ ನಹುಷ ಪಾಪ ಪರಿಹಾರದ ಮಾರ್ಗವನ್ನು ಕೇಳಿದಾಗ ಮುಂದೆ ನಿನ್ನದೇ ವಂಶದ ಧರ್ಮಜನೊಂದಿಗೆ ನೀನು ಧರ್ಮದ ಕುರಿತು ಚರ್ಚೆ ಮಾಡಬೇಕಾಗಿ ಬರುತ್ತೆ, ಅದರಿಂದ ನಿನ್ನ ಪಾಪ ಪರಿಹಾರವಾಗತ್ತೆ ಅಂತ ಋಷಿಗಳು ಹೇಳಿದ್ರಂತೆ. ಮುಂದೆ ಧರ್ಮರಾಯ ಹಾಗೂ ನಹುಷನ ನಡುವಿನ ಸಂಭಾಷಣೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುತ್ತೆ. ಹೀಗೆ ನಹುಷ ಹಾವಾಗಿ ಭೂಮಿಯ ಮೇಲೆ ಬಿದ್ದನಲ್ಲ, ಅವನು ಇಂದ್ರನಾಗೋದಿಕ್ಕೆ ಸ್ವರ್ಗಕ್ಕೆ ಹೋದಾಗ ಇಲ್ಲವನ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯಾದವನು ನಹುಷನ ಮಗ ಯಯಾತಿ. ಈ ಯಯಾತಿ ಕೂಡ ಮಹಾಪರಾಕ್ರಮಿನೇ, ಧರ್ಮನಿಷ್ಠ ಅರಸ ಅವನು. ಆದರೆ ಮಹಾನ್ ಆಸೆಬುರುಕ, ಸ್ತ್ರೀಲೋಲ, ಯಾವತ್ತಿಗೂ ತೀರದಷ್ಟು ಬಯಕೆಗಳನ್ನು ಮನಸ್ಸಲ್ಲಿ ಹೊಂದಿದ್ದ ರಾಜಸ ಗುಣದ ಕ್ಷತ್ರಿಯ ವೀರ ಅವನು. ವಿಧಿಯ ಲೀಲೆಯಂತೆ ರಾಕ್ಷಸ ಅರಸನ ರಾಜಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ ಈ ಯಯಾತಿ ಮದುವೆಯಾಗಿದ್ದ. ಅವರಿಬ್ಬರ ಸಂಸಾರ ಚೆನ್ನಾಗೇ ನಡೀತಿತ್ತು. ಆದರೆ ಅದೊಂದಿನ ಉದ್ಯಾನವನದಲ್ಲಿ ದೇವಯಾನಿಯ ಸಖಿ ದಾಸಿ ಶರ್ಮಿಷ್ಠೆ ಯಯಾತಿಯ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ಅವಳ ಅಪರಿಮಿತ ಸೌಂದರ್ಯ ಅವನನ್ನು ಚಂಚಲಗೊಳಿಸುತ್ತೆ. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅವಳು ರಾಕ್ಷಸ ಅರಸನ ಮಗಳು ಅನ್ನೋದು ಗೊತ್ತಾದ ಮೇಲೆ ಯಯಾತಿಗೆ ಅವಳ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಯಿತು. ಅವನು ಅವಳ ಮೋಹದಲ್ಲಿ ಕಳೆದು ಹೋದ. ಇದೆಲ್ಲದರ ನಡುವೆ ದೇವಯಾನಿಗೆ ಮಕ್ಕಳಾದರು. ಶರ್ಮಿಷ್ಠೆ ಕೂಡ ಗರ್ಭ ಧರಿಸಿದ್ಲು. ಅವಳಿಗೂ 3 ಮಕ್ಕಳಾದವು. ಈ ಮಧ್ಯೆ ಶರ್ಮಿಷ್ಠೆ ಹಾಗೂ ಯಯಾತಿಯ ಪ್ರಣಯ ಪ್ರಸಂಗ ಗೊತ್ತಾದ ದೇವಯಾನಿ ಕನಲಿ ಹೋಗ್ತಾಳೆ. ಸೀದಾ ತನ್ನ ತಂದೆ ಶುಕ್ರಾಚಾರ್ಯರಲ್ಲಿ ಹೋಗಿ ಗಂಡನ ವಿರುದ್ಧ ದೂರು ಕೊಡ್ತಾಳೆ. ಮಗಳ ಮೇಲಿನ ಪ್ರೀತಿಯಲ್ಲಿ ವಿವೇಚನೆಯನ್ನು ಕಳ್ಕೊಂಡ ಶುಕ್ರಾಚಾರ್ಯರು ಯಯಾತಿಗೆ ಅಕಾಲ ವೃದ್ಧಾಪ್ಯದ ಶಾಪ ಕೊಟ್ಟುಬಿಡ್ತಾರೆ. ಕಡೆಗೆ ಶಾಪ ವಿಮೋಚನೆಯ ಮಾರ್ಗ ಕೇಳಿದ ಯಯಾತಿಗೆ, ನಿನ್ನ ವೃದ್ಧಾಪ್ಯವನ್ನು ಬೇರೆ ಯಾರಾದರೂ ಸ್ವೀಕರಿಸಿ ನಿನಗೆ ಯೌವನವನ್ನು ಪ್ರಸಾದಿಸಬಹುದು ಅಂತ ಹೇಳ್ತಾರೆ. ಯಯಾತಿ ತನ್ನ ವೃದ್ಧಾಪ್ಯವನ್ನು ಸ್ವೀಕರಿಸೋದಕ್ಕೆ ಯಾರಾದರೂ ಸಿಗ್ತಾರಾ ಅಂತ ಹುಡುಕಿ ಹುಡುಕ್ತಾನೆ. ಆದರೆ ಹಾಗೆ ತಗೊಂಡು ಬಿಡೋದಕ್ಕೆ ಅದೇನೋ ಆಸ್ತಿನ, ಅಂತಸ್ಥ, ಐಶ್ವರ್ಯನ ಯಾರಿಗೆ ಬೇಕು ವೃದ್ಧಾಪ್ಯ? ಕಡೆಗೆ ದೇವಯಾನಿಯ ಮಕ್ಕಳು ಕೂಡ ತಂದೆಯ ವೃದ್ಧಾಪ್ಯವನ್ನು ಸ್ವೀಕರಿಸಿ ಅವನಿಗೆ ಯೌವನವನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ. ಆದರೆ ಶರ್ಮಿಷ್ಠೆಯ ಕೊನೆಯ ಮಗ ಪುರುವು ತನ್ನ ತಂದೆಗೆ ಯೌವನವನ್ನು ಕೊಡೋದಕ್ಕೆ ಸಂತೋಷದಿಂದ ಒಪ್ಕೋತಾನೆ. ತಾನು ವೃದ್ಧಾಪ್ಯವನ್ನು ತಗೋತಾನೆ. ಇದಾದ ಮೇಲೆ ಸಾಕಷ್ಟು ವರ್ಷಗಳ ಕಾಲ ಯಯಾತಿ ತನ್ನ ಯೌವನವನ್ನು ಅನುಭವಿಸಿದಂತೆ. ಕಡೆಗೆ ತನ್ನ ಸುಖ ಲೋಲುಪತೆಗಳ ಬಗ್ಗೆ ಅವನಿಗೆ ವೈರಾಗ್ಯ ಮೂಡುತ್ತೆ. ಆಸೆ ಅನ್ನೋದು ಎಷ್ಟು ತೀರಿಸಿದರೂ ತೀರಲಾಗದ್ದು ಅನ್ನೋದನ್ನು ಅವನು ಅರ್ಥ ಮಾಡ್ಕೋತಾನೆ. न जातु कामा कामेन उपभोगेन शाम्यति हविसा कृष्णवर्त्मेव भूय एवाभिवर्धते। ಅಂದರೆ ತುಪ್ಪವನ್ನು ಸುರಿದಷ್ಟು ಬೆಂಕಿ ಹೇಗೆ ಪ್ರಜ್ವಲಿಸುತ್ತೋ ಹಾಗೆ ಕಾಮ ಅನ್ನೋದು ಅನುಭವಿಸಿದಷ್ಟು ಉದ್ಧೃತವಾಗುತ್ತೆ ಹೊರತು ಅದು ತಣಿಯೋದಿಲ್ಲ ಅನ್ನೋ ಮಾತನ್ನು ಹೇಳಿದ ಯಯಾತಿ ತಾನು ಯೌವನದಿಂದ ಮುಕ್ತನಾಗೋ ನಿರ್ಧಾರ ಮಾಡ್ತಾನೆ. ಹಾಗೆಯೇ ತನಗೆ ಯೌವನವನ್ನು ಪ್ರಸಾದಿಸಿದ ತನ್ನ ಮಗ ಪುರುವಿಗೆ ತನ್ನ ರಾಜ್ಯವನ್ನು ಹಾಗೂ ಅವನ ಯೌವನವನ್ನು ಎರಡನ್ನೂ ಕೊಟ್ಟು ತಾನು ವಾನಪ್ರಸ್ಥಕ್ಕೆ ಹೊರಟು ಬಿಡ್ತಾನೆ. ಈ ಯಯಾತಿಯ ಮಕ್ಕಳೇ ಮುಂದೆ ಭರತವರ್ಷದ ನಾನಾ ಪಂಗಡಗಳಾಗಿ ಆಳೋದಕ್ಕೆ ಶುರು ಮಾಡ್ತಾರೆ. ಬರೀ ಭಾರತವರ್ಷವನ್ನಷ್ಟೇ ಅಲ್ಲ, ಸಿಂಧೂ ನದಿಯನ್ನು ದಾಟಿ ಮೆಸೊಪಟೋಮಿಯಾವರೆಗೆ ಹಲವು ನಾಗರಿಕತೆಗಳನ್ನು ಸೃಷ್ಟಿಸಿದ್ದು ಇದೇ ಯಯಾತಿಯ ಮಕ್ಕಳು. ಸ್ನೇಹಿತರೆ, ಅದೇನು ಕಾಕತಾಳೀಯನೋ ವಿಚಿತ್ರನೋ ಗೊತ್ತಿಲ್ಲ, ನಾನಿಲ್ಲಿ ನಿಮಗೆ ಯಯಾತಿ ಬಗ್ಗೆ ಹೇಳ್ತಿರುವಾಗಲೇ ಕನ್ನಡಿಗರಿಗೆ ಯಯಾತಿಯನ್ನು ಪರಿಚಯಿಸಿದ್ದ, ಹತ್ತಿರವಾಗಿಸಿದ್ದ ಸಾಹಿತಿ, ನಾಟಕಕಾರ, ನಟ, ನಿರ್ದೇಶಕ, ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ರು ನಮ್ಮನ್ನು ಅಗಲಿದ್ದಾರೆ. ಸೈದ್ಧಾಂತಿಕವಾಗಿ ಕಾರ್ನಾಡರ ಜೊತೆ ನಮಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದರೂ ಸಾರಸ್ವತ ಲೋಕಕ್ಕೆ ಕಾರ್ನಾಡರ ಕೊಡುಗೆಗಳನ್ನು ನಾವು ಮರೆಯೋದಿಕ್ಕೆ, ನಿರ್ಲಕ್ಷಿಸೋದಿಕ್ಕೆ ಸಾಧ್ಯವಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಮೊದಲ ಸ್ವರ್ಣಕಮಲ ಪ್ರಶಸ್ತಿಯನ್ನು ತಂದುಕೊಟ್ಟವರು ಕಾರ್ನಾಡ್. ಕನ್ನಡದ 7ನೇ ಜ್ಞಾನಪೀಠಿಯವರು. ಕಾರ್ನಾಡರಿಗೆ ಈಗ 81 ವರ್ಷ ವಯಸ್ಸಾಗಿತ್ತು. ಸಾರಸ್ವತ ಲೋಕದ ಆ ಬಹುಮುಖ ಪ್ರತಿಭೆಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತಾ ಯಯಾತಿಯ ವಿಷಯವನ್ನು ಮುಂದುವರಿಸ್ತೀನಿ. ಯಯಾತಿ ಹಾಗೂ ದೇವಯಾನಿಗೆ ಯದು, ತುರ್ವಸು ಅನ್ನೋ ಇಬ್ಬರು ಮಕ್ಕಳು ಹಾಗೂ ಮಾಧವಿ ಅನ್ನೋ ಮಗಳು ಇದ್ದರು. ಹಿರಿಯ ಮಗ ಯದುವಿನಿಂದ ಯದುವಂಶ ಅಂದರೆ ಶ್ರೀಕೃಷ್ಣನಿದ್ದ ವಂಶ ಶುರುವಾಯಿತು. ತುರ್ವಸು ಯವನ ಸಾಮ್ರಾಜ್ಯದ ಮೂಲಪುರುಷನಾದ, ಯವನ ಸಾಮ್ರಾಜ್ಯ ಅಂದರೆ ಗ್ರೀಕರ ಮೂಲಪುರುಷನಾದ ತುರ್ವಸು. ಮಾಧವಿ 4 ಮದುವೆಗಳನ್ನು ಆಗ್ತಾಳೆ. ಇನ್ನು ಶರ್ಮಿಷ್ಠೆಯ ಮಕ್ಕಳ ಪೈಕಿ ಹಿರಿಯ ಮಗ ದೃಹ್ಯುವಿನಿಂದ ವೈಭೋಜ ವಂಶ ಶುರುವಾಗತ್ತೆ. ಮುಂದೆ ಈಶಾನ್ಯ ಭಾರತವನ್ನು ಆಳಿದ ಪ್ರಸಿದ್ಧ ಐತಿಹಾಸಿಕ ಸಾಮ್ರಾಜ್ಯ ದ್ವಿಪ್ರ ಸಾಮ್ರಾಜ್ಯದ ಮೂಲಪುರುಷ ಈ ದೃಹ್ಯು ಅಂತ ಹೇಳಲಾಗತ್ತೆ. ಮಗಳು ಅನು, ಆಕೆಯಿಂದ ಮ್ಲೇಚ್ಛಾ ತುಷಾರರ ಸಂತತಿ ಶುರುವಾಯಿತು ಅಂತ ಪುರಾಣಗಳು ಹೇಳುತ್ತವೆ. ಅಷ್ಟೇ ಅಲ್ಲ, ಮೆಸೊಪಟೋಮಿಯಾ ನಾಗರಿಕತೆಯನ್ನು ನಾವು ಗಮನಿಸಿದರೆ ಅದರಲ್ಲಿ ಬರೋ ಅನು ಅಥವಾ ಅನ್ನನ್ನು ಆಕಾಶದ ಅಧಿದೇವತೆ ಇದೇ ಅನು ಅಂತ ನಂಬಲಾಗುತ್ತೆ. ಇನ್ನು ಪುರು ಹಿಮಾಲಯದಿಂದ ಹಿಂದೂ ಸಾಗರದವರೆಗಿನ ಭೂಭಾಗವನ್ನು ಪ್ರತಿಷ್ಠಾನಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಅಲ್ಲಿಗೆ ಗ್ರೀಕ್ ಹಾಗೂ ಮೆಸೊಪಟೋಮಿಯಾ ನಾಗರಿಕತೆಗಳ ಮೂಲ ಪುರುಷರೇ ಯಯಾತಿಯ ಮಕ್ಕಳು ಅಂದಮೇಲೆ ಯಾರೋ ಆರ್ಯರು ಅನ್ನೋ ಜನಾಂಗ ಇವತ್ತಿನ ಮಧ್ಯ ಏಷ್ಯಾದಿಂದ, ಇರಾನ್ ಪ್ರಾಂತದಿಂದ ಭಾರತಕ್ಕೆ ವಲಸೆ ಬಂದರೂ ಇಲ್ಲಿನ ದ್ರಾವಿಡರನ್ನು ದಕ್ಷಿಣಕ್ಕೆ ತಳ್ಳಿ ಭಾರತವನ್ನು ಆಳ್ವಿಕೆ ಮಾಡಿದರು ಅನ್ನೋ ಪಾಶ್ಚಾತ್ಯ ಪ್ರಣೀತ ಇತಿಹಾಸವನ್ನು ನಾವು ನಂಬೋದಾದರೂ ಹೇಗೆ? ಜೆನೆಟಿಕಲಿ ಹಾಗೂ ಕಲ್ಚರಲಿ ಸಾಮ್ಯತೆ ಇದೆ ಅಂದರೆ ಮಧ್ಯ ಏಷ್ಯಾದ ಜನನೇ ಇಲ್ಲಿಗೆ ಬಂದಿರಬೇಕು ಅಂತೇನಿಲ್ವಲ್ಲ, ಇಲ್ಲಿನವರೇ ಅಲ್ಲಿಗೆ ಹೋದರೂ ಕೂಡ ಇಂಥ ಸಾಮ್ಯತೆಗಳು ಉಂಟಾಗುತ್ತವೆ ತಾನೆ. ಆರ್ಯ, ದ್ರಾವಿಡ ಅನ್ನೋದು ಭಾರತವನ್ನು ಒಡೆಯೋದಕ್ಕೆ ಹುಟ್ಟಾಕಿದ ಸಂಚಿನ ಸಿದ್ಧಾಂತವಲ್ಲದೆ ಮತ್ತಿನ್ನೇನೂ ಅಲ್ಲ. ಇದು ಮಹಾಭಾರತದಲ್ಲಿ ಬರೋ ಒಂದು ಉಲ್ಲೇಖ. ಮುಂದೆ ಆರ್ಯ, ದ್ರಾವಿಡ ಅನ್ನೋ ಸಂಚು ಹೇಗೆ ಹುಟ್ಕೊಳ್ತು ಅನ್ನೋದನ್ನು ಕೂಡ ನಿಮಗೆ ಐತಿಹಾಸಿಕ ದಾಖಲೆಗಳ ಸಮೇತ ವಿವರವಾಗಿ ಹೇಳ್ತೀನಿ. ಈಗ ವಿಷಯನ ಮಹಾಭಾರತಕ್ಕಷ್ಟೇ ಸೀಮಿತಗೊಳಿಸೋಣ. ಇದು ಸ್ನೇಹಿತರೆ ಚಂದ್ರವಂಶದ ಮೂಲದ ಕತೆ. ಇಲ್ಲಿ ಯದುವಂಶ ಬಂತು, ಚಂದ್ರವಂಶದ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ಇನ್ನು ಈ ಪುರುವಿನಿಂದ 12ನೆಯವನು ದುಷ್ಯಂತ, ಅವನ ಮಗ ಭರತ ಅಥವಾ ಸರ್ವದಮನ. ಈ ಸರ್ವದಮನನಿಂದ 6ನೇ ತಲೆಮಾರಿನ ರಾಜ ಕುರು, ಅವನಿಂದ ಶುರುವಾಗಿದ್ದೇ ಕುರುವಂಶ. ಈ ಕುರುವಿನ 6 ತಲೆಮಾರುಗಳ ನಂತರ ಶಂತನು ಬರ್ತಾನೆ. ಅವನು ಗಂಗೆಯಿಂದ ಭೀಷ್ಮನನ್ನ ಮಗನಾಗಿ ಪಡ್ಕೋತಾನೆ. ಈ ಶಂತನುವು ಹಾಗೂ ಭೀಷ್ಮ ಕುರುಪಾಂಡವರ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಇನ್ನು ನೀವು ನನಗೆ ಕೊಡಬಯಸುವ ಸಲಹೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.